ರವಿ ಹಿಸ್ಟರಿ, ನಾಯಕಿ ಪಲ್ಲವಿ ರಾಜು ಬಗ್ಗೆ ನಿಮಗೆ ಗೊತ್ತಿಲ್ಲದ ಸ್ಟೋರಿ, ಒಂದು ಸುದ್ದಿ ಇದೆ, ನೋಡ್ಕೊಂಬನ್ನಿ. ಮಧು ಚಂದ್ರ ನಿರ್ದೇಶನ ಮಾಡಿರುವ ರವಿ ಹಿಸ್ಟ್ರಿ ಚಿತ್ರ ಈ ವಾರ ತೆರೆ ಕಾಣುತ್ತಿದೆ. ಬರಿಗಣ್ಣಿಗೆ ಕಾಣಿಸದ ಭೂಗತ ಜಗತ್ತಿನ ಕಥಾ ಹಂದರದ ಸುಳಿವಿನೊಂದಿಗೆ ಹೊಸತೇನೋ ಇದೆ ಅನ್ನೋ ಆಕರ್ಷಣೆಯನ್ನ ಈ ಚಿತ್ರ ಪ್ರೇಕ್ಷಕರಲ್ಲಿ ಹುಟ್ಟಿಸಿದೆ. ಇಂಥದ್ದೊಂದು ಹೊಸ ಅಲೆಯ ಚಿತ್ರದ ನಾಯಕಿಯಾಗಿ ವಿಭಿನ್ನವಾದೊಂದು ಪಾತ್ರದ ಮೂಲಕ ಪಲ್ಲವಿ ರಾಜು ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ. ಪಲ್ಲವಿ ರಾಜು ಅಂದರೆ ಪ್ರೇಕ್ಷಕರು ಮಂತ್ರಂ ಎಂಬ ಚಿತ್ರದಲ್ಲಿನ ಮನಸೆಳೆಯುವ ನಟನೆಯನ್ನ ನೆನಪಿಸಿಕೊಳ್ಳುತ್ತಾರೆ. ಮತ್ತೊಂದಷ್ಟು ವಿಭಿನ್ನ ಪಾತ್ರಗಳು ಕಣ್ಮುಂದೆ ಕದಲುತ್ತವೆ. ಒಟ್ಟಾರೆಯಾಗಿ ಪಲ್ಲವಿ ಎಂತಹ ಪಾತ್ರಗಳಿಗಾದರೂ ಜೀವ ತುಂಬಬಲ್ಲ ಪ್ರತಿಭಾವಂತ ನಟಿಯಾಗಿ ಕನ್ನಡದ ಪ್ರೇಕ್ಷಕರ ಮುಂದೆ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಈವರೆಗೂ ಪ್ರಯೋಗಾತ್ಮಕವಾದ ಚಿತ್ರಗಳಲ್ಲಿಯೇ ನಟಿಸುತ್ತಾ ಬಂದಿರುವ ಪಲ್ಲವಿ ರವಿ ಹಿಸ್ಟರಿಯ ಮೂಲಕ ಕಮರ್ಷಿಯಲ್ ಸಿನಿಮಾ ಮೂಲಕವೂ ಸೈ ಎನಿಸಿಕೊಳ್ಳುತ್ತಾರೋ ಎಂದು ಕಾತರದಿಂದ ಕಾದುಕೊಳ್ತಿದ್ದಾರೆ ಪ್ರೇಕ್ಷಕರು. ಅಸೋಸಿಯೇಟ್ ಕೇಳ್ತಾ ಏನಿದು ನನಗೆ ಗೊತ್ತಿರಲಿಲ್ವಲ್ಲ, ನಾನು ಇದೀನಿ ಇದರಲ್ಲಿ ಅಂತ. ಆಮೇಲೆ ನನಗೆ ರಿಯಲೈಸ್ ಆಯಿತು ಕಥೆ ತುಂಬ ಟ್ವಿಸ್ಟೆಡ್ ಆಗಿದೆ ಅಂಥೇಳಿ. ನನಗೆ ಇವತ್ತುವರೆಗೂ ಪ್ರಾಪರಾಗಿ ಸಿನಿಮಾ ಲೈನ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ನಾನು ಸಿನಿಮಾ ನೋಡೇ ತಿಳ್ಕೋಬೇಕು ಎಷ್ಟು ಟ್ವಿಸ್ಟ್ಗಳು ಇನ್ನೂ ಇದೆ ಅಂತ. ಬಟ್ ನನ್ನ ಕ್ಯಾರೆಕ್ಟರ್ಗೇನೆ ಎರಡು ಡಿಫ್ರೆಂಟ್ ಶೇಡ್ ಇದೆ, ಅದು ನನಗೆ ತುಂಬ ಖುಷಿ ಕೊಡ್ತು. ಬಿಕಾಸ್ ಎರಡೂ ಥರ ಪೋರ್ಟ್ರೇ ಮಾಡೋಕ್ಕೆ ನಂಗೆ ಒಂದು ಒಳ್ಳೆ ಆಪರ್ಚುನಿಟಿ, ಜನರಿಗೂ ಬೇರೆ ಬೇರೆ ಎರಡು ಬೇರೆ ಶೇಡ್ಸಲ್ಲಿ ನನ್ನನ್ನು ನೋಡೋ ಒಂದು ಇದು ಸಿಗುತ್ತೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಆಡಿಷನ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಸೆಕೆಂಡ್ ಟೈಮ್ ಮತ್ತೆ ಕರೆಸಿ ಬೇರೆ ಥರ ಎಲ್ಲ ಆಡಿಷನ್ ಮಾಡಿ ರಿಹರ್ಸ್ ಮಾಡಿಸಿದ್ರು, ಆಮೇಲೆ ಅವ್ರಿಗೆ ಇಷ್ಟ ಆಯಿತು ಅನಿಸುತ್ತೆ, ಗೊತ್ತಿಲ್ಲ. ನಾನು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡೋ ಬಾಡಿ ಲ್ಯಾಂಗ್ವೇಜ್ ನನಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅವ್ರನ್ನ ಕೇಳಬೇಕು ಯಾಕೆ ವಾಯ್ಸ್ ನೋಡಿನಾ ಇಲ್ಲ ಬಾಡಿ ಲ್ಯಾಂಗ್ವೇಜಿಂದನಾ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಇದ್ದಂಗೆ ಇರುತ್ತೆ, ಇಲ್ದಂಗೆ ಆಗ್ತಾ ಹೋಗುತ್ತೆ, ಒಂಥರ ಮಿಕ್ಸ್ಡ್ ಅಪ್ ಆಗಿದೆ ಕತೆ ಅದು. ಬಟ್ ಲವ್ ಸ್ಟೋರಿ ಒಂದು ಲೈನ್ ಇದೆ, ಬಟ್ ಮೇನ್ಲಿ ಫೋಕಸ್ಡ್ ಆನ್ ಪೊಲೀಸ್ ಕ್ಯಾರೆಕ್ಟರಲ್ಲಿ ಇರ್ತೀನಿ ನಾನು. ಒಂದು ಸ್ವಲ್ಪ ಸೀರಿಯಸ್ ಎಮೋಷ್ನಲ್ ಕ್ಯಾರೆಕ್ಟರ್ ಇದೆ ಇದು, ಎಲ್ಲೂ ಜಾಲಿಯಾಗಿ ಫನ್ನಿಯಾಗಿರುವಂಥ ಏನು ಪೋರ್ಷನ್ಸ್ ಇದೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಕನಿಷ್ಠ ಆದಾಯ ಯೋಜನೆಯನ್ನ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭ್ರಷ್ಟಾಚಾರದ ಕೇಂದ್ರ ಬಿಂದು ಎಂದು ಕರೆದಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರನ್ನ ಬೆಂಬಲಿಸಿದ್ದಾರೆ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಕನಿಷ್ಠ ಆದಾಯ ಯೋಜನೆ ಅತಿ ದೊಡ್ಡ ಬ್ಲಫ್ ಮತ್ತು ಭ್ರಷ್ಟಾಚಾರದ ಕೇಂದ್ರ ಬಿಂದು ಎಂದು ಹೇಳಿದ್ದಾರೆ. ಥ್ರೂ ದ ವೇರಿಯಸ್ ಸ್ಕೀಮ್ಸ್ ಫಾರ್ ಪೀಪಲ್ ಹೂ ಆರ್ ಬಿಲೋ 12,000 ಆನ್ಯುವಲ್ ಇನ್ಕಮ್, ವಾಟ್ ಇಸ್ ದ ಕೈಂಡ್ ಆಫ್ expenditure which is being incurred in order that these families which are in poverty be supported. Now even that is running to more than 1 lakh some crores, which Arunji has given the figures of. I'm not giving you the exact figure, but his blog shows it. So if that is what is there, he has very clearly said that the claim by Shri Rahul Gandhi calling it Nyunatam Aay Yojana and therefore saying Nyay, N-Y-N-A-Y-A-Y, it's not really Nyay. Where is he going to get that money from? And if such a scheme is already giving so many through direct benefit to the people, we think it is just sort of giving a election time promise, which if I have to recall, one such a promise which was given in Madhya Pradesh has not even seen full coverage yet, not even the money yet, and therefore promises are normally given by Congress party. They have been eradicating poverty since 1971. Bharatiya Janata Pakshada netrutvada kendra sarkaravanna hiriya mukhandarada Kapil Sibal, Manoj Jha mattu Gulam Nabi Azad avaru tumba tikisiddare. ಮಾರ್ಚ್ 2016ರಲ್ಲಿ ವಿರೋಧಿ ನಾಯಕರು ಭ್ರಷ್ಟಾಚಾರದ ಮೂಲಕ ಹಣದ ಲ್ಯಾಂಡರಿಂಗ್ ಆಗಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರವನ್ನು ಆರೋಪಿಸಿದ್ದಾರೆ. ಸರ್ಕಾರವನ್ನು ವಂಚನೆಗಾಗಿ ದೋಷಿಸಲು ಒಂದು ಟೇಪ್ ಅನ್ನು ಈ ಸಂದರ್ಭದಲ್ಲಿ ಪುರಾವೆಯಾಗಿ ಆಡಲಾಗಿತ್ತು. ಟೇಪ್ ಅನ್ನು ಸಾರ್ವಜನಿಕ ಡೊಮೈನ್ನಲ್ಲಿ ಪ್ರಕಟಿಸಲಾಯಿತು. ಹಿರಿಯ ಮುಖಂಡರಾದ ಕಪಿಲ್ ಸಿಬಲ್, ಮನೋಜ್ ಝಾ ಮತ್ತು ಗುಲಾಂ ನಬಿ ಆಜಾದ್ ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಟೇಪ್ ದಿಖಾನೆ ವಾಲಾ ಹೂ ಜಿಸ್ಮೇ ಸೇಫ್ ಸಾಫ್ ಜಾಹಿರ್ ಹೋಗಾ ಕಿ ಮಕ್ಸದ್ ಕುಚ್ ಔರ್ ಥಾ ಔರ್ ಭಾಷಣ ಕುಚ್ ಔರ್ ಆಸ್ ಯೂಶುವಲ್. ಗರೀಬ್ ಆದ್ಮಿ ಕೋ ಲೂಟಾ
कुछ चौकीदारों ने देश से गद्दारी की और आम आदमी की जेब से पैसा छीन लिया। इसमें कई लोगों का योगदान था, इसमें भाजपा के कुछ लोगों का योगदान था। आप देखोगे तो अनुमान लगा लोगे तो शायद ऊपर से नीचे तक, नीचे से ऊपर तक। और भी अन्य प्लेयर्स इसमें हैं और ये पैसा जो आप टेप पे देखोगे ये सारा दिसंबर 31 के बाद एक्सचेंज हुआ। ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸುಳ್ಳುಗಾರ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಣ್ಣಿಸಿದ್ದಾರೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯ ರೈತರಿಗೆ ಸುಳ್ಳು ಭರವಸೆ ನೀಡಿದ್ದಕ್ಕಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಬಲು ಕಟುವಾಗಿ ಟೀಕಿಸಿದ್ದಾರೆ. ಅವರ ಹೇಳಿಕೆ ಪ್ರಕಾರ ರಾಹುಲ್ ಜಿ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸುಳ್ಳುಗಾರ ಎಂದು ಈ ಘಳಿಗೆಯಲ್ಲಿ ಅಂದ್ರೂ ತಪ್ಪಾಗಲ್ಲ ಎಂದಿದ್ದಾರೆ. घोषणा सिद्ध हुई, किसान ठगा गया, चला गया, पर कांग्रेस का रंग सबके सामने उतर गया। कर्ज माफ ना यहाँ कर पाए, ना राजस्थान में, दूसरे राज्यों में कर पाए। जब चुनाव आता है तो ये झूठ बोलते हैं, झूठे सपने दिखाते हैं। मैं राहुल गांधी जी से पूछना चाहता हूँ, आज़ादी के बाद से लगातार कांग्रेस की सरकार देश में रही है, अगर हम छोड़ दें माननीय अटल जी को, इसके बाद मोदी जी के 5 साल के कार्यकाल को, जिसमें थोड़े समय के लिए बीपी सिंह साहब आए थे और मोरारजी देसाई जी आए, कांग्रेस ने 1971 में वचन दिया था स्वर्गीय इंदिरा जी ने, गरीबी हटाओ। ಭಾರತೀಯ ಜನತಾ ಪಕ್ಷಕ್ಕೆ ಹಿರಿಯ ನಟಿ ಮತ್ತು ಮಾಜಿ ಸಂಸದೆ ಜಯಪ್ರದಾ ಅವರು ಸೇರಿಕೊಂಡಿದ್ದಾರೆ. ಲೋಕಸಭೆ ಚುನಾವಣೆಗಿಂತ ಮುಂಚೆಯೇ ಹಿರಿಯ ನಟಿ ಮತ್ತು ಮಾಜಿ ಸಂಸದೆ ಜಯಪ್ರದಾ ಅವರು ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷ ಬಿಜೆಪಿಗೆ ಸೇರಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಭೂಪೇಂದ್ರ ಯಾದವ್ ಅವರ ಮುಂದೆ ಅವರು ಬಿಜೆಪಿಯಲ್ಲಿ ಸೇರಿದರು. ಮೂಲಗಳ ಪ್ರಕಾರ ಜಯಪ್ರದಾ ಅವರು ಹಿಂದಿನ ಸಮಾಜವಾದಿ ಪಕ್ಷದೊಂದಿಗೆ ರಾಮ್ಪುರ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಎಂದು ಹೇಳಲಾಗುತ್ತಿತ್ತು. ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಸಂಭಾವ್ಯ ಮೈತ್ರಿಯ ಬಗ್ಗೆ ಮಾಜಿ ದೆಹಲಿಯ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರು ಮಂಗಳವಾರ ಪ್ರತಿಕ್ರಿಯಿಸಿದ್ದಾರೆ. ದೆಹಲಿಯಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಸಂಭಾವ್ಯ ಮೈತ್ರಿಗೆ ಮಾಜಿ ದೆಹಲಿಯ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರು ಮಂಗಳವಾರ ಪ್ರತಿಕ್ರಿಯಿಸಿದ್ದಾರೆ. ವರದಿಗಾರನ ಪ್ರಶ್ನೆಗೆ ಅವರು ಪ್ರತಿಕ್ರಿಯಿಸುತ್ತಾ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ವಿಲೀನಗೊಳ್ಳಲು ಸಾಧ್ಯವಿಲ್ಲ ಎಂದಿದ್ದಾರೆ. कुछ तो ऐसा जैसे जिस तरह हम बार बार सुन रहे हैं, चाकू जी ने भी कहा कि आखिरी फैसला राहुल गांधी लेंगे और जो अभी नेचुरली है वो पॉजिटिव है और आम आदमी पार्टी इंतजार कर रही है आपके प्रस्ताव का. देखिए, राहुल गांधी इज द प्रेसिडेंट ऑफ द कांग्रेस, तो अल्टीमेट डिसीजन वो लेंगे और जैसा वो लेंगे वो सब लोगों को पता चल जाएगा. आम आदमी पार्टी ये कह रही है कि बीजेपी को हराना है तो सबको साथ मिलकर आना होगा और दिल्ली में कहाँ कह रही है, मैंने तो नहीं सुना. कई बार अरविंद केजरीवाल अपनी सभाओं में भी कह चुके हैं कि हाँ, जब तक हम साथ नहीं लड़ेंगे, ट्वीट भी उन्होंने किया कि साथ अगर हम लड़ेंगे तब हम उनपे बीजेपी पे. आपको ये मालूम है, मुझे नहीं मालूम है कि उन्होंने मुझसे कुछ नहीं कहा, ना कुछ बात करी है, ना कुछ है. दैट्स वेयर द ನವದೆಹಲಿಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ನ ಹಿರಿಯ ಧುರೀಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನವದೆಹಲಿಯಲ್ಲಿ ಲೋಕಸಭೆ ಚುನಾವಣೆಗಿಂತ ಮುಂಚಿತವಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಬಡ ಕುಟುಂಬಗಳಿಗೆ ಮಾಸಿಕ ವರಮಾನ ಗ್ಯಾರಂಟಿ ಯೋಜನೆಯೊಂದನ್ನು ಹೊರಡಿಸುವುದಾಗಿ ಘೋಷಿಸಿದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಇಲ್ಲಿ ಅಭಿವೃದ್ಧಿಯ ಸುರಿಮಳೆಯು ಧಾರಾಕಾರವಾಗಿ ಸುರಿಯುತ್ತೆ ಎಂಬ ತಮ್ಮ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಪಿಂಜರೆ ಮೇ ರಹೇ ಹೋ ತೋತೆ ಕೆ ಜೈಸಾ ವೋ ಬಾತ್ ಕರ್ತೆ ಹೈ, ಅರೆ ಹಮ್ನೆ ಜೋ ಬೋಲಾ ವೋ ಕಿಯಾ ಹೈ, ನರೇಗಾ ಇಂಪಾಸಿಬಲ್ ಬೋಲ್ತೆ ಥೆ, ಹಮ್ನೆ ಕಿಯಾ ಯಾ ನಹೀ ಕಿಯಾ, ಫಾರ್ಮರ್ಸ್ ಕಾ ಕರ್ಜಾ ಮಾಫ್ ಕರ್ನೆ ಕಾ ಕಹೆ ಥೆ ಹಮ್ನೆ, ಹಮ್ನೆ ಮಾಫ್ ಕರ್ಕೆ ದಿಖಾಯಾ ಯಾ ನಹೀ ದಿಖಾಯಾ, ಕಂಪಲ್ಸರಿ ಎಜುಕೇಶನ್ ಆಕ್ಟ್ ಕರ್ನೆ ಸೇ ಬಹುತ್ ಖರ್ಚಾ ಹೋತಾ ಬೋಲ್ತೆ ಥೆ, ಹಮ್ನೆ ಕಿಯಾ ಯಾ ನಹೀ ಕಿಯಾ, ಫುಡ್ ಸೆಕ್ಯೂರಿಟಿ ಆಕ್ಟ್ ಜಬ್ ಲಾಯೆ ಅರೆ 3 ರೂಪಾಯಿ ಮೇ ದೇ ರಹೇ 22 ರೂಪಾಯಿ ಕೆಜಿ
राइज, ये इम्पॉसिबल बोले, हमने किया या नहीं किया? अरे ऐसे कैसे कईयों चीज हमने करके दिखाया है और आगे भी हम करके दिखाएंगे, हमारे ऊपर भरोसा रखो। और बीजेपी ने जो